ಫ್ರೆಂಡ್ಸ್ ನಮಸ್ಕಾರ, ನಾನು ಆರ್ ಕೆ ಶೆಟ್ಟಿ. ನೋಡಿ, ನಾನೀಗ ಏನಂತ ಹೇಳಿದ್ರೆ ವಯಾ ನಾವು ಬೆಂಗಳೂರಿಂದ ಹಾಗೆ ಉಡುಪಿಗೆ ಹೋಗೋ ರೂಟು, ಅಲ್ಲಿ ಸ್ವಲ್ಪ ರೋಡ್ ಸರಿ ಇಲ್ಲ ಅಂತ ಹೀಗೆ ನಾವೇನು ಮಾಡಿದ್ವಿ, ವಯಾ ಧರ್ಮಸ್ಥಳ ರೂಟು. ಇಲ್ಲಿ ನೋಡಿ, ಇಲ್ಲೊಂದು ಟಾಯ್ಲೆಟ್, ಧರ್ಮಸ್ಥಳದ ಆರ್ಚು ತೋರಿಸ್ತೀನಿ ನೋಡಿ ನಿಮಗೆ. ಧರ್ಮಸ್ಥಳದ ಆರ್ಚ್ ತೋರಿಸ್ತೀನಿ, ಧರ್ಮಸ್ಥಳದ ಆರ್ಚ್ ಅದು, ಓಕೆನಾ. ಹತ್ತಿರದಲ್ಲೇ ಒಂದು ಟಾಯ್ಲೆಟ್ ಇದೆ ನೋಡಿ, ಇಲ್ಲಿ ಟಾಯ್ಲೆಟ್ ವ್ಯವಸ್ಥೆ ನೋಡಿ ಹೇಗಿದೆ ನೋಡಿ. ಟಾಯ್ಲೆಟ್, ಇದು ಟಾಯ್ಲೆಟ್ನ ವ್ಯವಸ್ಥೆ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಇದು ಧರ್ಮಸ್ಥಳದ ಎಂಟ್ರೆನ್ಸ್ ಹತ್ರನೇ ಇರುವಂತ ಟಾಯ್ಲೆಟ್ ಹೇಗಿದೆ ನೋಡಿ. ನೋಡಿ, ಇದು ವ್ಯವಸ್ಥೆ. ಬೇಜಾರಾಗುತ್ತೆ ನೋಡಿ, ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಏನೋ ಸಾಧನೆ ಮಾಡ್ತಾರೆ ಅಂತಾರಲ್ಲ ಎಲ್ಲರೂ. ಅಂದ್ರೆ ನಾನು ಹೇಳೋದು ನೋಡಿ, ಇದು ನಿಜವಾಗ್ಲೂ ಬೇಜಾರಿನ ಸಂಗತಿ. ನೋಡಿ ನೋಡಿ, ನಿಮ್ಗೆ ಆರ್ಚ್ ತೋರಿಸ್ತೀನಿ. ಇದು ಆರ್ಚ್, ಓಕೆನಾ. ಇಲ್ಲೇ ನಮ್ಮ ನಾನು ಧರ್ಮಸ್ಥಳ ಧರ್ಮಾಧಿಕಾರಿಗಳಿಗೆ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ನೀವು ಇದು ಸಣ್ಣ ಸಣ್ಣ ವಿಷಯ ಅಂದ್ಕೋಬೇಡಿ. ಎಲ್ಲ ಪಾಪ ಇದು ತುಂಬ ಹೈಜಿನಿಕ್ ಅಂದರೆ, ಕೆಲವೊಂದು ಆ ಥರ ಟಾಯ್ಲೆಟ್ ಯೂಸ್ ಮಾಡಿದ್ರೆ ಕಾಯಿಲೆ ಬರದೇ ಏನಾಗುತ್ತೆ. ಮತ್ತೆ ನೋಡಿ, ಇದು ಆರ್ಚ್, ಓಕೆನಾ. ಇಲ್ಲಿ ನಮ್ಮದು ಧರ್ಮಸ್ಥಳಕ್ಕೆ ಬರುವಂಥ ಆರ್ಚ್, ಇಲ್ಲೇ ಕೆಳಗಡೆ ಧರ್ಮಸ್ಥಳಕ್ಕೆ, ಓಕೆ. ಈಗ ನೋಡಿ ಆರ್ಚು, ಈಗ ನಾನು ತೋರಿಸಿರುವಂಥ ಟಾಯ್ಲೆಟ್ ಅದೇನೆ ನೋಡಿ, ಅದೇ ಟಾಯ್ಲೆಟು. ಹೇಗಿದೆ ಟಾಯ್ಲೆಟ್ ವ್ಯವಸ್ಥೆ ನೋಡಿ, ಹೆಂಗಿದೆ ಇದು. ಇದು ದಯವಿಟ್ಟು ಎಲ್ಲರೂ ಇದನ್ನ ಏನಂತ ಹೇಳಿದ್ರೆ ಸ್ವಲ್ಪ ನಿಜವಾಗ್ಲೂ ಆಘಾತ ಆಯಿತು. ನಾನು ಹೋಗ್ತಾ ಇರಲಿಲ್ಲ, ನಮ್ಮ ಕಸಿನ್ ಹೋದರು, ಬಟ್ ನಾನು ಜಸ್ಟ್ ಹಾಗೆ ಹೋದೆ. ಜಸ್ಟ್ ಒಂದು ನನಗೊಂದು ಐಡಿಯಾ ಬಂದಿತ್ತು ನೋಡಿ, ಇದು ನಿಮಗೆಲ್ಲರಿಗೂ ತೋರಿಸ್ಬೇಕು ಅನ್ನೋ ಒಂದು ಐಡಿಯಾ ಬಂತು. ಪಾಪ ಎಲ್ಲ ನೋಡಿ, ಲೇಡೀಸ್ ಹೆಣ್ಮಕ್ಳು ಎಲ್ಲರೂ ಬರ್ತಾರೆ, ಜನ ಸಾಗರವೇ ಇರುತ್ತೆ. ಅಂಥ ಜಾಗದಲ್ಲಿ ಈ ಥರದ್ದೊಂದು ಟಾಯ್ಲೆಟು ಇದ್ದರೆ ಹೇಗೆ ಹೇಳಿ ನೋಡಿ ಅಲ್ವಾ. ನಮಸ್ಕಾರ ಎಲ್ಲರಿಗೂ. ಇನ್ನಾದರೂ ನಮ್ಮನ್ನು ಏನಾಗುತ್ತೆ ಒಂದು ಅಂದರೆ, ಈ ದೊಡ್ಡ ದೊಡ್ಡ ಮಾತಾಡೋರು ಅಂದರೆ ನಾವು ಸಮಾಜಕ್ಕೆ ಮಾದರಿಯಾಗಿರ್ತೀವಿ, ಸಮಾಜದ ಬಗ್ಗೆ ಕಾಳಜಿ ಇಟ್ಕೊಂಡಿರ್ತೀವಿ ಅಂತಾರಲ್ಲ, ಅದು ಇದು ಈ ಚಿಕ್ಕ ಚಿಕ್ಕ ವಿಚಾರದಲ್ಲಿ ಅವ್ರು ತೋರಿಸ್ಬೇಕು ಫಸ್ಟ್ ಅನ್ಕೋತೀವಿ. ನಮಸ್ಕಾರ ಎಲ್ಲರಿಗೂ.